बसनगौड़ आर पाटील यत्नाल सन्मान्य अध्यक्ष यावदे वंदु होस सरकार बंद मेले वर्गावणे अन्नुवंतद्दु सहज याकंद्रे होस शासकरु बंदिर्तारे आडळित पक्ष बंद मेले आदरे यावदे अधिकारिगळन्नु वर्गावणे माडबेकादरे आ वंदु हुद्देगे आईएएस केडरु अल्ली केएमएएस केडरु केएएस केडरु ಆ ಹುದ್ದೆಗೆ ಸರಿಸಮಾನವಾದಂತ ಅಧಿಕಾರಿಗಳನ್ನು ನೇಮಿಸಬೇಕು ಈಗ ನಾವು ನಮ್ಮ ಸರ್ಕಾರ ಈಗ ಸಮಸ್ಯೆಯಲ್ಲಿ ಯತ್ನಲ್ ಅವರೇ ಅಧ್ಯಕ್ಷರ ಅದನ್ನ ಹೇಳಬೇಕತ್ತೀನಿ ಜೀರೋ ಅವರಲ್ಲಿ ಸಮಸ್ಯೆನೇ ಹೇಳಕತ್ತೀನಿ ನಾನು ವಿಜಯಪುರ ಮಹಾನಗರ ಪಾಲಿಕೆಯ ಹುದ್ದೆಗೆ ಅರ್ಹತೆ ವ್ಯಕ್ತಿ ಅಲ್ಲಿಗೆ ಬಂದಾಯ್ತಲ್ಲ ಅದು ಪೀಠಕ್ಕೆ ಬೇರೆ ಟೈಮ್ ಅಲ್ಲಿ ಜೀರೋ ಅವರಲ್ಲಿ ಪೀಠಕ್ಕೆ ಹಾಕಿ ಮಾಡಿದ್ವಿ ನಾವು ಏನು ಮಾಡಲಿಲ್ಲ ಇಲ್ಲ ನಿಮ್ಮಟ್ ಅನುಭವ ಇಲ್ಲ ಅಧ್ಯಕ್ಷ ನಮಗೆ ನಿಮಗೆ ಅನುಭವ ಜಾಸ್ತಿ ಆಗಿದೆ ನನಗೆ ಕಡಿಮೆ ಆಗಿದೆ ನಾವು ನಿರಂತರ ಮಾರ್ಗದರ್ಶನ ಮಾಡ್ರಿ ನಾವು ಸ್ವಲ್ಪ ಹೇಳುತ್ತಾನೆ ಸಮಾಧಾನನ ಕೊ ಆ ವಿಶ್ವೇಶ್ವರ ಹೆಗಡೆ ಅವರು ಹಾಗೆ ಮಾಡ್ತಿದ್ರು ನೀವು ಹಾಗೆ ಮಾಡಕತ್ತೀರಿ ಹಾ ಅದಕ್ಕೆ ಅಧ್ಯಕ್ಷರೇ ವಿಜಯಪುರ ಮಹಾನಗರಪಾಲಿಕೆಗೆ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಇವತ್ತು ವರ್ಗಾವಣೆ ಮಾಡಿದ್ದಾರೆ ಇದೇನು ಅವರ ಸರ್ಕಾರ ಬದಲಾವಣೆ ಆದಮೇಲೆ ಇವತ್ತು ನೋಡಿ ಹೈಕೋರ್ಟ್ ಹೇಳ್ತದೆ ಬಹಳ ಕ್ಲಿಯರ್ ಹೇಳಿದೆ ಇನ್ ದ್ಯಾಟ್ ವ್ಯೂ ಆಫ್ ದ ಮ್ಯಾಟರ್ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಡೈರೆಕ್ಟೆಡ್ ಟು ಇನಿಷಿಯೇಟ್ ಆಕ್ಷನ್ ಫೋರ್ ಟು ಎನ್ಶೋರ್ ದ್ಯಾಟ್ ಇನ್ಎಲಿಜಿಬಲ್ ಆಫೀಸರ್ಸ್ ಆರ್ ಡಿಸ್ಪ್ಲೇಸ್ಡ್ ಫ್ರಮ್ ದ ರೆಸ್ಪಾನ್ಸಿಬಲ್ ಪೋಸ್ಟ್ ಆಫ್ ಕಮಿಷನರ್ಸ್ ಚೀಫ್ ಆಫೀಸರ್ಸ್ ಆಫ್ ಸಿ ಎಮ್ ಸಿ ಓನ್ಲಿ ಆಫೀಸರ್ಸ್ ಹೂ ಆರ್ ಎಲಿಜಿಬಲ್ ಟು ಹೋಲ್ಡ್ ದಿ ಪೋಸ್ಟ್ ಆರ್ ಪ್ಲೇಸ್ಡ್ ದೇರ್ ಇನ್ ಇದು ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅದೇ ರೀತಿ ಕೆ ಇ ಟಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧ್ಯಕ್ಷರೇ 7 ಜುಲೈ 2022ಕ್ಕೆ ಹಿಂದೆ ಭೈರತಿ ಬಸವರಾಜರಿದ್ದರು ಈಗ ಭೈರತಿ ಉಳಿದದ ಸುರೇಶ್ವರ್ ಬಂದರೆ ವ್ಯತ್ಯಾಸ ಏನೂ ಅಲ್ಲ ಭೈರತಿ ಬಸವರಾಜರವ್ರಿಗೆ ಯಾವುದೇ ಕಾನೂನನ್ನು ಹೈಕೋರ್ಟದನ್ನ ಯಾವುದೇ ತೀರ್ಪನ್ನು ಅವರು ಉಲ್ಲಂಘನೆ ಮಾಡಿರಲಿಲ್ಲ ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅಧ್ಯಕ್ಷರೇ 10 ಪೋಸ್ಟ್ಗಳು 10 ಪೋಸ್ಟ್ಸ್ ಆರ್ ಅವೈಲೇಬಲ್ ಫಾರ್ ಕಮಿಷನರ್ಸ್ ಔಟ್ ಆಫ್ 10% 25% ಆಫ್ ದಿ ಸ್ಯಾಂಕ್ಷನ್ಡ್ ಪೋಸ್ಟ್ ಆರ್ ಫಾರ್ ಐಎಎಸ್ ಕೇಡರ್ 25% ಈಸ್ ಫಾರ್ ಕೆಎಎಸ್ ಸಿಲೆಕ್ಷನ್ ಗ್ರೇಡ್ ಆ್ಯಂಡ್ 50% ಟು ಬಿ ಫಿಲ್ಡ್ ಬೈ ಕೆ ಎಮ್ ಎ ಎಸ್ ಸಿಲೆಕ್ಷನ್ ಗ್ರೇಡ್ ದೇರ್ ಫೋರ್ ಇನ್ ವ್ಯೂ ಆಫ್ ದಿಸ್ ಕಮಿಷನರ್ಸ್ ಪೋಸ್ಟ್ ಇನ್ ದ ಸಿಟಿ ಕಾರ್ಪೊರೇಷನ್ ಆಫ್ ದಾವಣಗೆರೆ ತುಮಕೂರು ಶಿವಮೊಗ್ಗ ವಿಜಯಪುರ ಆ್ಯಂಡ್ ಬಳ್ಳಾರಿ ಹ್ಯಾವ್ ಬೀನ್ ಐಡೆಂಟಿಫೈಡ್ ಫಾರ್ ಕೆ ಎಮ್ ಎಸ್ ಸಿಲೆಕ್ಷನ್ ಗ್ರೇಡ್ ಇವ್ರನ್ನ ಮಾಡಿದ್ಬಿಟ್ಟು ಯಾವನೇ ಒಬ್ಬ ಕಾರ್ಪೊರೇಷನ್ನಲ್ಲಿ ವಲಯ ಆಯುಕ್ತರಿಗಿಂತ ಕಡಿಮೆ ಗ್ರೇಡ್ ನಾವು ಇವತ್ತು ಬಿಜಾಪುರ ಕಾರ್ಪೊರೇಷನ್ಗೆ ಹಾಕೋ ಮೂಲಕ ಈ ವರ್ಗಾವಣೆಯಲ್ಲಿ ನಾನೇ ನನ್ನ ಜಾತಿಯವಲ್ಲ ಕಮಿಷನರ್ ಇದ್ದಂಥ ಕಮಿಷನರು ನಿಮ್ಮ ಜನಾಂಗದವರೇ ಭೈರತಿ ಸುರೇಶ್ ಅವರೇ ನಾನೇ ನನ್ನ ಜಾತಿ ಲಿಂಗಾಯತನ ಯಾರು ತಂದಿಲ್ಲ ಇಲ್ಲಿ ನಲ್ಲಲ್ಲಿ ಇರೋರು ದಲಿತರು ಹಿಂದುಳಿದವರು ಸಮಾಜದವರೇ ವ್ಯವಹಾರ ನೋಡ್ರಿ ಈಗ ನೀವು ವರ್ಗಾವಣೆ ಮಾಡ್ರಿ ಮಾಡೋದಕ್ಕೆ ನಮ್ಮ ತಕ್ಕರಿಲ್ಲ ನೀವು ಇಡೀ ಹೈಕೋರ್ಟ್ನ ತೀರ್ಪಿನ ಉಲ್ಲಂಘಿಸಿ ಕೆಟಿ ತೀರ್ಪನ್ನು ಉಲ್ಲಂಘಿಸಿ ಕರ್ನಾಟಕ ಗೆಜೆಟ್ ಅನ್ನು ಉಲ್ಲಂಘಿಸಿ ಮಾಡಿದ್ದು ತಕ್ಷಣ ನೀವು ವಾಪಸ್ ತಗೋಬೇಕು ಯಾರು ಕಮಿಷನರ್ ಇದ್ರು ನಾನೇನು ಯಾವ ವರ್ಗಾವಣೆಯೊಳಗೆ ದಂಧೆ ಮಾಡಿಲ್ಲ ಓಕೆ ನನ್ನ ಸರ್ಕಾರ ಇದ್ದಾಗ ನಾನು ಪ್ರಾಮಾಣಿಕವಾಗಿ ಇವತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಪ್ರಶ್ನೆಗೆ ಸೀಮಿತ ಯಾರು ಹಾಕಿದವ್ರ ಜೊತೆ ನಾವು ಹೊಂದಾಣಿಕೆ ಆಗಿದ್ದೇನೆ ಮಂತ್ರಿ ನಿಮ್ಮ ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಇದ್ದಾಗೂ ಅಧಿಕಾರಿಗಳು ನನ್ನ ಅವಧಿಯಲ್ಲೂ ಮುಂದುವರೆದ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ತಕ್ಷಣ ಏನು ನಮ್ಮ ಹಿಂದಿನ ಆಯುಕ್ತರು ಭೈರತಿ ಸುರೇಶ್ ಅವರ ಸಮಾಜದವರು ಅದಾರೆ ನನ್ನ ಲಿಂಗಾಯತ ಮುಂದುವರಿಸ್ಬೇಕು ಇದು ಏನು ತಪ್ಪಾಗಿದೆ ಪ್ರಮಾದ ಏನಾಗಿದೆ ಒಬ್ಬ ಕಾರ್ಕೂನನ್ನು ತಂದು ನೀವು ಐಎಎಸ್ ಅಧಿಕಾರಿ ಹೆಂಗ ಅಧ್ಯಕ್ಷರು ಇದೇನ ವರ್ಗಾವಣೆ ದಂಧೆ ಆಯ್ತು ಅದಕ್ಕೆ ನಮಗೆ ತಕ್ಷಣ ಅವರು ಸಕಾರಾತ್ಮಕ ಉತ್ತರ ಕೊಡಬೇಕು ಈ ಕಮಿಷನರ್ ಈ ವಿಚಾರದಲ್ಲಿ ಕೆ ಎಮ್ ಎಸ್ ಅನ್ನೋದು ಒಂದು ಮೂಲಭೂತವಾದ ಇದು ಸಭಾಧ್ಯಕ್ಷರು ಆದ್ದರಿಂದ ಕೆ ಎಮ್ ಎಸ್ ಆಫೀಸರ್ನಲ್ಲಿ ಹಾಕಿದ್ದೀವಿ ಸೀನಿಯರು ಮತ್ತು ಜೂನಿಯರ್ ಹಾಕಬೇಕು ಅಂತ ಈಗ ನಮ್ಮ ಯತ್ನಾಳವ್ರು ಹೇಳಿದ್ದಾರೆ ಇದರಲ್ಲಿ ಜಾತಿ ಜನಾಂಗದ ವಿಚಾರ ಬರಲ್ಲ ಸಭಾಧ್ಯಕ್ಷರೇ ನಮ್ಮ ಸಮಾಜಕ್ಕೆ ಸೇರಿದ್ನೋ ಯಾವ ಸಮಾಜಕ್ಕೆ ಸೇರಿದ್ನೋ ಅದು ನಮಗೆ ಗೊತ್ತಿಲ್ಲ ಸರ್ಕಾರಿ ಅಧಿಕಾರಿಯೋ ಅನ್ನೋ ಅಧಿಕಾರಿ ಅಷ್ಟೇನೆ ಇದರಲ್ಲಿ ಅಲ್ಲ ನೀವು ಹೇಳಿದ್ರಲ್ಲ ಚರ್ಚೆ ಬೇಡ ಈಗ ನೀವು ಸಭಾಧ್ಯಕ್ಷ ಅವ್ರು ಹೇಳಿದ್ರು ಮತ್ತೆ ನಾನು ಆನ್ಸರ್ ಹೇಳ್ಬೇಕಲ್ಲ ಸಭಾಧ್ಯಕ್ಷ ಈಗ ನೀವು
ಚರ್ಚೆ ಮಾಡಕ್ ಅವಕಾಶ ಇಲ್ಲ ಯಾವ್ದ್ರಿ ಜೀರೋ ಅವರ್ ಇದು ಯುವರ್ ಸೀನಿಯರ್ ಲೀಡರ್ ಪ್ಲೀಸ್ ಗೋ ತ್ರೂ ದಿ ರೂಲ್ಸ್ ಅಧ್ಯಕ್ಷ ಬಸವ ಕೂತ್ಕೊಳ್ಳಿ ಅಧ್ಯಕ್ಷ ಗಂಟೆಗಟ್ಟಲೆ ಚರ್ಚೆ ಮಾಡಕ್ಕಲ್ಲ ಯಾರು ಹೇಳಿದ್ರು ಜೀರೋ ಅವರ್ ರೀ ಆಯ್ತು ಸರ್ ಜೀರೋ ಅವರೇ ಗೊತ್ತಾಯ್ತು ಅವ್ರು ಹೇಳಕ್ ತಯಾರಿದ್ದಾರೆ ಬಿಡಿ ಅವ್ರಿಗೆ ಮಾಡ್ಕೊಂಡಿರ್ಬೋದು ನಾನು ಮಾಡಿಲ್ಲ ಅದಕ್ಕೆ ಅವ್ರು ಹೇಳಕ್ ತಯಾರಿದ್ದಾರೆ ಅವ್ರು ಉತ್ತರ ಕೊಡಕ್ ತಯಾರಿದ್ದಾರೆ ನೀವು ವ್ಯಾಪಾರ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ನೋಡ್ರಿ ನಾ ವ್ಯಾಪಾರ ಮಾಡಿ ನಾ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಯಾಕೆ ಕಷ್ಟ ಸುರೇಶ್ ಈಗ ಸದಸ್ಯರು ಎತ್ತಿರುವ ಪ್ರಶ್ನೆ ಉತ್ತರ ಕೊಡಬೇಕು ಉತ್ತರ ಕೊಡಲ್ಲ ನಾನು ಹೇಳಿದ್ಮೇಲೆ ನೀವು ಉತ್ತರ ಕೊಡಕ್ ನೀವು ಇದೀರ ನಾವು ಪ್ರಶ್ನೆ ಕೇಳಕಿದೀವಿ ಅಲ್ಲ ಪ್ರಶ್ನೆ ಅಲ್ಲ ಬಹಳ ಸಿಂಪಲ್ ಆಗಿದೆ ಯಾಕೆ ಎದ್ದಿದ್ದು ಅಂದ್ರೆ ಅಲ್ಲ ಯಾಕೆ ಎದ್ದಿದ್ರು ಅಂತ ನಮ್ಗೆ ಗೊತ್ತಿದೆ ಗೊತ್ತಿದೆ ಅಲ್ಲ ನೀವೇನು ಎಕ್ಸ್ಪ್ಲನೇಷನ್ ಬೇಡ ಆದ್ರೆ ಇಲ್ಲೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಏ ಒಂದ್ ನಿಮಿಷಪ್ಪ ಅಲ್ಲ ಪಾಯಿಂಟ್ ಬೈ ಬಸವ ಅಲ್ಲ ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಬರ್ತದೆ ಜೀರೋ ಓವರ್ ಅಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಬರ್ತದೆ ಯಾರು ಹೇಳಿದ್ರೆ ಜೀರೋ ಓವರ್ ಅಲ್ಲಿ ಡಿಸ್ಕಷನ್ ಮಾಡಿ ಸ್ಪೀಕರ್ ನಾನ್ ಕೆಎಂಎಸ್ ಅಧಿಕಾರಿಗಳನ್ನ ಹಾಕಿದ್ದಾರೆ ಇದು ಹೈಕೋರ್ಟ್ ಆರ್ಡರ್ ಉಲ್ಲಂಘನೆ ಆಗಿದೆ ಕೆಎಟಿ ಆರ್ಡರ್ ಉಲ್ಲಂಘನೆ ಆಗಿದೆ ಅದಕ್ಕೆ ಅವ್ರು ತೆಗೆದು ಬೇರೆಯವ್ರನ್ನ ಹಾಕಿ ಹೇಳ್ತಾ ಇದ್ದಾರೆ ಹೇಳುವಾಗ ಏನು ಹೇಳಿದರು ಈ ಥರ ಹಿಂದೂ ಹಾಕಿದ್ರು ಕೂಡ ನಾವು ಕೆಲಸ ಮಾಡೋದಕ್ಕೆ ನಾವೇನು ಯಾವುದು ವ್ಯವಹಾರ ಮಾಡಲಿಲ್ಲದಕ್ಕಾಗಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ವಿ ಅಂತ ಹೇಳಿದರು ಅದರಲ್ಲಿ ಏನು ತಪ್ಪಿದೆ ಒಂದೇ ನಿಮಿಷ ಬಸವರಾಜ ಅವರು ನಮ್ಮ ಆರ್ಥಿಕ ಜನ ಅಭಿಷೇರ್ನ ನಗರಸಭೆ